ದೇಹದ ಪ್ರತಿಯೊಂದು ಕೋಶವು ಪ್ರೋಗ್ರಾಮ್ ಆಗಿರೋದು ಆರೋಗ್ಯಕ್ಕಾಗಿ. ಆದರೆ ಅದು ಕಾಯಿಲೆನ ಉಂಟು ಮಾಡೋದು ಯಾಕೆ? ಸಮಸ್ಯೆ ಒಳಗಿನಿಂದ ಉಂಟಾಗ್ತಿದೆ. ಇದರ ಸಂಪರ್ಕ ಸಾಧಿಸೋಕ್ಕೆ ಹಲವು ಸಂಗತಿಗಳನ್ನು ಮಾಡಬೇಕು. ಮನುಷ್ಯನ ಕಾಯಿಲೆಗಳಲ್ಲಿ ಎರಡು ರೀತಿ, ಒಂದು ಸೋಂಕಿನ ಕಾಯಿಲೆ, ಇನ್ನೊಂದು ದೀರ್ಘಕಾಲಿಕ. ದೇಹಕ್ಕೆ ಸೋಂಕು ಉಂಟಾಗೋದು ಹೊರಗಿನ ಜೀವಿ ಆಕ್ರಮಣ ಮಾಡಿ ಸಮಸ್ಯೆಗಳನ್ನು ತರೋದ್ರಿಂದ. ಅದನ್ನು ಔಷಧಿಗಳಿಂದ ನಿರ್ವಹಿಸಬೇಕು. ಆದರೆ ದೀರ್ಘಕಾಲಿಕ ರೋಗಗಳು ಅಂದರೆ ನಮ್ಮ ದೇಹ ರೋಗಗಳನ್ನು ಉಂಟು ಮಾಡ್ತಿದೆ. ದೇಹದೊಳಗಿಂದಲೇ ಕಾಯಿಲೆಗಳು ಉತ್ಪನ್ನವಾಗ್ತಿದೆ. This is common knowledge that every cell in the body is programmed for health. ಇದು ಸಾಮಾನ್ಯ ಜ್ಞಾನ. ದೇಹದ ಪ್ರತಿ ಕೋಶವು ಪ್ರೋಗ್ರಾಮ್ ಆಗಿರೋದು ಆರೋಗ್ಯಕ್ಕಾಗಿ. ಆದರೆ ಅದು ಕಾಯಿಲೆನ ಉಂಟು ಮಾಡೋದು ಯಾಕೆ? ಅತ್ಯಂತ ಮೂಲಭೂತವಾದ್ದೇನೋ, ಸಂತುಲನೆ ಕಳ್ಕೊಂಡಿದೆ ಅಥವಾ ಒಂದು ಮಟ್ಟದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ದೇಹದೊಳಗೇನೆ. ಅದಕ್ಕೆ ಆರೋಗ್ಯದ ಬದಲು ರೋಗನ ಉಂಟು ಮಾಡ್ತಿದೆ. ನಾವು ಹಲವಾರು ರೀತಿಯಲ್ಲಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಉತ್ತೇಜಿಸ್ತಿರಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದಾಗ ಮನಸ್ಸಿನ ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಹೇಳ್ತಿಲ್ಲ. ಕೋಶೀಯ ಮಟ್ಟದಲ್ಲಿ, ಪಂಚಭೌತಿಕ ಮಟ್ಟದಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವುಗಳನ್ನು ಸರಿಪಡಿಸಬಹುದು. ವ್ಯವಸ್ಥೆಯಲ್ಲಿ ಒಂದು ಮಟ್ಟದ ಸಂತುಲನೆ, ಒಂದು ಮಟ್ಟದ ಆಂತರಿಕ ಶಕ್ತಿಯನ್ನು ಸಕ್ರಿಯಗೊಳಿಸುವ ಮೂಲಕ ಮತ್ತು ನೀವ್ಯಾರು ಅನ್ನೋ ಅಂತರಾಳದ ಆಯಾಮವನ್ನು ತಲುಪುವ ಮೂಲಕ. ದೇಹದ ನಿರ್ಮಾತೃವೇ ಅದು. ಈ ದೇಹದ ನಿರ್ಮಾತೃವೇ ನಿಮ್ಮೊಳಗಿದೆ. ಹೀಗಿರುವಾಗ ದೇಹನ ಸ್ವಲ್ಪ ರಿಪೇರಿ ಮಾಡಬೇಕು ಅಂದರೆ ನೀವು ತಯಾರಕರ ಹತ್ರ ಹೋಗಬೇಕಾ ಅಥವಾ ಮೆಕ್ಯಾನಿಕ್ ಹತ್ರನ? ಸಮಸ್ಯೆ ಒಳಗಿನಿಂದ ಉಂಟಾಗ್ತಿರೋದ್ರಿಂದ ಇದಕ್ಕೆ ಆಂತರಿಕ ಪರಿಹಾರ ಹುಡುಕೋದು ಬಹಳ ಮುಖ್ಯ. ಇನ್ನರ್ ಇಂಜಿನಿಯರಿಂಗ್ ಪ್ರಕ್ರಿಯೆ ಇದರ ಬಗ್ಗೆನೇ ಇರೋದು. ನಿಮ್ಮೊಳಗಿನ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯದ ಆಳವಾದ ಆಯಾಮವನ್ನು ತಲುಪೋದು. ಇದು ದೇಹನ ರಚಿಸೋ ಸೃಷ್ಟಿಸೋ ಸಾಮರ್ಥ್ಯನ ಹೊಂದಿದೆ. ಯಾವ ರೀತಿಯ ಪದಾರ್ಥದಿಂದ? ನೀವೊಂದು ಬ್ರೆಡ್ಡನ್ನು ತಿಂದರೆ ಕೆಲವೇ ಗಂಟೆಗಳಲ್ಲಿ ಅದನ್ನು ಮಾನವ ದೇಹವನ್ನಾಗಿ ಮಾಡುತ್ತೆ. ಅಂದರೆ ಇದರೊಳಗೆ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯದ ಆಯಾಮ ಇದೆ. ನೀವು ಅದರ ಸಂಪರ್ಕ ಸಾಧಿಸಿದರೆ ಆರೋಗ್ಯ ಅನ್ನೋದು ಹೆಣಗಾಡಬೇಕಾದ ಸಂಗತಿ ಅಲ್ಲ. ಅದರ ಸಂಪರ್ಕ ಸಾಧಿಸೋಕ್ಕೆ ಹಲವು ಸಂಗತಿಗಳನ್ನು ಮಾಡಬೇಕು. ನೀವು ಮಾಡಬೇಕಾದ ಸರಳ ಸಂಗತಿ ಅಂದರೆ ಮೊದಲನೇದಾಗಿ ಆ ಸಾಧ್ಯತೆಗೆ ನಿಮ್ಮನ್ನು ತೆರೆದುಕೊಳ್ಳೋದು, ಯೋಚಿಸಿ ಅರ್ಥ ಮಾಡಿಕೊಳ್ಳೋದು. ನನಗಿರೋ ಎಲ್ಲ ಸಮಸ್ಯೆಗಳಿಗೆ ಕಾರಣ ಹೊರಗಿದೆ, ಪರಿಹಾರ ಹೊರಗಿದೆ ಅನ್ನೋದು ಈ ಇಡೀ ಪ್ರಕ್ರಿಯೆನ ಪರಿಗಣಿಸೋ ಮೂರ್ಖ ವಿಧಾನ. ದೀರ್ಘಕಾಲಿಕ ಕಾಯಿಲೆಗಳಾದ ಮಧುಮೇಹ, ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆ, ಆಸ್ತಮ, ಅಲರ್ಜಿ, ಬೊಜ್ಜು, ತಿನ್ನೋ ಕಾಯಿಲೆಗಳು, ಈ ರೀತಿಯ ಅನೇಕ ರೋಗಗಳು ಮೂಲಭೂತವಾಗಿ ಒಳಗಿನಿಂದ ಉಂಟಾಗ್ತಿರೋದು. ಅವೆಲ್ಲವನ್ನೂ ಒಳಗಿನಿಂದಲೇ ಸರಿಪಡಿಸಬಹುದು. ನಾವ್ಯಾರು ಅನ್ನೋ ಅತ್ಯಂತ ಆಳವಾದ ಆಯಾಮಕ್ಕೆ ಒಂದು ಮಟ್ಟದ ಗಮನಾನ ನೀಡೋಕ್ಕೆ ಸಿದ್ಧರಾಗಿದ್ದರೆ ಮಾತ್ರ. ಇನ್ನರ್ ಎಂಜಿನಿಯರಿಂಗ್ ಬಹಳ ಪ್ರಬಲ ಪ್ರಕ್ರಿಯೆ. ನೀವ್ಯಾರು ಅನ್ನೋದರ ಅಂತರಾಳವನ್ನು ವೈಜ್ಞಾನಿಕ ರೀತಿಯಲ್ಲಿ ಪರಿಗಣಿಸೋಕ್ಕೆ ಖಂಡಿತವಾಗಿ ಇದು ಆರೋಗ್ಯಕರ ಜೀವನನ ನಿರ್ಮಿಸೋ ಒಂದು ಮಾರ್ಗ.